ಗಂಗ್ ಗಣಪತಿ ನಮಃ. ಕನ್ನಡ ಭಕ್ತಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿರುವಂತಹ ಮಾಸ ಅಂತ ಹೇಳ್ಬೋದು, ಯಾಕಂದ್ರೆ ಅದ್ಭುತ ಫಲವನ್ನು ನೀಡುವಂತಹ ಮಾಸ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ. ಯಾಕಂದ್ರೆ ಈ ಒಂದು ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ದೇವತೆಗಳು ಸಹ ಪ್ರೀತಿಕರವಾದಂತಹ ಮಾಸ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಹಲವಾರು ದೇವಾಲಯಗಳಲ್ಲಿ, ಹಲವಾರು ಅಂದ್ರೆ ಪ್ರತಿಯೊಂದು ದೇವಾಲಯ ಅಂತ ಹೇಳಿದ್ರು ತಪ್ಪಿಲ್ಲ, ಪ್ರತಿಯೊಂದು ದೇವಾಲಯಗಳು ಕೂಡ ವಿಶೇಷವಾದಂತಹ ಪೂಜಾ ಪುನಸ್ಕಾರಗಳು ನಡೀತಾ ಇರ್ತದೆ. ಅಷ್ಟಿಲ್ಲದೆ ಅನೇಕ ಜನರು, ಈ ಒಂದು ಭಕ್ತಾದಿಗಳು ಸಹ ಕೆಲವೊಂದು ಪೂಜಾ ಪುನಸ್ಕಾರಗಳು ಮಾಡಿಸ್ತಾ ಇರ್ತಾರೆ. ಹಾಗಾಗಿ ಅದೇ ರೀತಿ ಒಂದು ಮನೆಗಳಲ್ಲೂ ಸಹ ಪೂಜೆಗಳು ಮಾಡ್ತಾ ಇರ್ತಾರೆ ವೀಕ್ಷಕರೇ. ತಮ್ಮ ತಮ್ಮ ಮನೆಗಳಲ್ಲಿ ಒಂದು ಶ್ರಾವಣ ಮಾಸ ವಿಶೇಷ ಮಾಸ ಅಂತ ಹೇಳಿ ಪೂಜಾ ಪುನಸ್ಕಾರಗಳು ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಮಾಸಕ್ಕೆ ಬಹಳ ಮಹತ್ವವಿದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಮಾಸದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರು ಕೂಡ ನಾವು ಈ ಒಂದು ಮಾಸದಲ್ಲಿ ಅದನ್ನು ನಾವು ಅದಕ್ಕೆ ಪರಿಹಾರವನ್ನು ಮಾಡ್ಕೋಬಹುದಾಗಿದೆ. ಹಾಗಾಗಿ ನಾವು ಈ ಒಂದು ಮಾಸದಲ್ಲಿ ವಿಶೇಷತೆ ಅಂತಂದ್ರೆ ಇಂದು ನಮ್ಮ ಲಕ್ಷ್ಮೀ ದೇವಿಗೆ ಅನುಗ್ರಹವನ್ನು ಬಹಳ ಬೇಗ ಪಡೆಯಬಹುದಾಗಿದೆ ವೀಕ್ಷಕರೇ. ಖಂಡಿತ ಅದ್ಭುತವಾದಂತಹ ಫಲವನ್ನು ಕೊಡ್ತಾಳೆ ನಮಗೆ. ಎಂಥದ್ದೇ ಸಮಸ್ಯೆ ಇರಲಿ, ಅದನ್ನು ನಾವು ತಾಳ್ಮೆಯಿಂದ ಮಾಡಿದ್ದೇ ಆದರೆ ಖಂಡಿತ ನಮಗೆ ಫಲವು ಕೂಡ ಒಳ್ಳೆಯ ಪ್ರಮಾಣದಲ್ಲಿ ಸಿಗ್ತದೆ ಅಂತ ಹೇಳ್ಬೋದು. ಆದರೆ ಮಾಡುವಕ್ಕಿಂತ ಮುನ್ನ ಒಳ್ಳೆಯ ಮನಸ್ಸು, ಒಳ್ಳೆಯ ಶಾಂತತೆ, ತಾಳ್ಮೆ ಅದು ಬಹಳ ಇಂಪಾರ್ಟೆಂಟು. ಹಾಗಾಗಿ ಈ ರೀತಿಯಾದಂತಹ ಒಂದು ಪರಿಹಾರನ ಮಾಡಿಕೊಳ್ಳಿ. ನಿಮಗೆ ಎಂಥದ್ದೇ ಸಮಸ್ಯೆ ಇರಲಿ, ಯಾವುದೇ ಸಮಸ್ಯೆ, ಇಂಥ ಸಮಸ್ಯೆ ಅಂತ ಹೇಳಿ ಬರೋದಿಲ್ಲ ಅಲ್ವಾ. ಒಬ್ರಿಗೆ ಒಂದು ಸಮಸ್ಯೆ ಇನ್ನಂದ್ರೆ ಇನ್ನೊಬ್ರಿಗೆ ಇನ್ನೊಂದು ಸಮಸ್ಯೆ ಇರ್ತದೆ. ಕೆಲವರಿಗೆ ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಇರ್ತದೆ ಸಮಸ್ಯೆಗಳು. ಕೆಲವೊಂದು ಹಲವಾರು ಸಮಸ್ಯೆ, ಮಕ್ಕಳ ಒಂದು ವಿದ್ಯಾಭ್ಯಾಸದಾಗಲಿ, ಇನ್ನು ಮಕ್ಕಳ ನಡತೆ ಆಗಲಿ, ಅಥವಾ ಮನೆಯಲ್ಲಿ ಕಿರಿಕಿರಿ ಆಗಲಿ, ನಕಾರಾತ್ಮಕತೆಯಿಂದಾಗ ಯಾವುದೇ ಕೆಲಸಕರು ಕೂಡ ಆಗ್ತಾ ಇರೋದಿಲ್ಲ, ಈ ರೀತಿ ಎಲ್ಲವೂ ಕೂಡ ಇರ್ತದೆ. ಇದನ್ನೆಲ್ಲವೂ ಕೂಡ ನಾವು ನಿವಾರಣೆ ಮಾಡ್ಕೋಬೇಕು. ಹೇಗೆ ಮಾಡಬೇಕು ಅನ್ನೋದಾದರೆ, ಇದಕ್ಕೂ ಸಹ ನಾವು ಈ ಒಂದು ಶ್ರಾವಣ ಮಾಸದಲ್ಲಿ ಈ ರೀತಿಯಾದಂತಹ ಒಂದು ನಾವು ನಮ್ಮ ಸಮಸ್ಯೆಗಳನ್ನು ನಾವು ಸಂಕಲ್ಪದ ರೂಪದಲ್ಲಿ ಮಾಡಿಕೊಂಡು ಆ ಒಂದು ಅಮ್ಮನವರ ಪಾದಕ್ಕೆ ಹಾಕಿದೆ ಆದರೆ, ನಮ್ಮ ಸಮಸ್ಯೆಗಳಲ್ಲೂ ಆ ಒಂದು ತಾಯಿಯ ಪಾದಕ್ಕೆ ನಾವು ಇಟ್ಟಿದ್ದೆ ಆದರೆ, ಖಂಡಿತ ನಮಗೆ ಆ ತಾಯಿ ನಮಗೆ ಒಳ್ಳೆಯ ಒಂದು ನಿವಾರಣೆ ಮಾಡಿಕೊಡ್ತಾಳೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಮಾಸದಲ್ಲಿ ನಾವು ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳೋಣ. ವೀಕ್ಷಕರೇ, ಎಂಥದೇ ಸಮಸ್ಯೆ ಇದ್ರೂ ಕೂಡ ಭಯ ಪಡಬೇಡಿ, ನಿಧಾನವಾಗಿ ತಾಳ್ಮೆಯಿಂದ ಈ ಒಂದು ಪರಿಹಾರ ಮಾಡಿಕೊಳ್ಳಿ. ಖಂಡಿತ ನಿಮಗೂ ಸಹ ಒಳ್ಳೆಯ ಫಲ ಸಿಗ್ತದೆ ಅಂತ ಹೇಳ್ಬೋದು, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಈ ಒಂದು ಪರಿಹಾರಕ್ಕೆ ಬೇಕಾಗಿರುವಂತಹ ಸಾಮಾನು ಅಂದರೆ ಹಳದಿ ಬಟ್ಟೆ, ಹಾಗೆಯೇ ಈ ಒಂದು ಗಂಧವನ್ನು ತೆಗೆದು ಅದನ್ನ ಗಂಧದ ಪೇಸ್ಟ್ ರೀತಿ ಮಾಡ್ಕೊಳ್ತಾರೆ. ಇಲ್ಲಪ್ಪ ಅಂತಂದ್ರೆ ಅವ್ರ ಮನೆಯಲ್ಲಿ ಗಂಧ ಇಲ್ಲ, ನಮ್ಗೆ ತೆಗಿಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಪುಡಿ ಕೂಡ ಸಿಗ್ತದೆ. ಈ ಒಂದು ಪೂಜಾ ಸಾಮಗ್ರಿ ಅಂಗಡಿಗಳಲ್ಲಿ ಗಂಧದ ಪುಡಿ ಅಂತ ಕೂಡ ಸಿಗ್ತದೆ. ಅದನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚಿಟಿಕೆ, ಒಂದು 2 ಡ್ರಾಪ್ಸ್ ಅಷ್ಟು ನೀರು ಹಾಕಿ ಅದನ್ನ ಪೇಸ್ಟ್ ಇದನ್ನು ಕೂಡ ಮಾಡ್ಕೋಬಹುದು. ಹಾಗೆಯೇ ಅದಕ್ಕೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತದ್ದು 5 ರೂಪಾಯಿ ನಾಣ್ಯ. 5 ರೂಪಾಯಿ ನಾಣ್ಯ ಅಂದ್ರೆ ಹೇಗೆ, ಅದು ಗಟ್ಟಿಯಾಗಿ 5 ರೂಪಾಯಿ ಹಾಗೆ ಇರಬೇಕು. 2 ರೂಪಾಯಿ 2 ರೂಪಾಯಿ ಮತ್ತೆ 1 ರೂಪಾಯಿ ಇದು ಸೇರಿಸಿ 5 ರೂಪಾಯಿ ಅಥವಾ 1 ರೂಪಾಯಿ ಸೇರಿ 5, ಈ ರೀತಿ ಮಾಡಬೇಡಿ. ಗಟ್ಟಿಯಾಗಿರುವಂತಹ 5 ರೂಪಾಯಿ ನಾಣ್ಯ, ಆ ರೀತಿ 5 ರೂಪಾಯಿ ನಾಣ್ಯನ 8 ತೆಗೆದುಕೊಳ್ಬೇಕು. ನಾವು 8 5 ರೂಪಾಯಿ ನಾಣ್ಯ ತೆಗೆದುಕೊಳ್ಬೇಕು. ಇದನ್ನ ತೆಗೆದುಕೊಂಡು ನಾವು ನಮ್ಮ ಮನೆಯಲ್ಲಿ ನಾವು ಏನು ಪೂಜಾ ಮಂದಿರ ಅಂತ, ನಮ್ಮ ದೇವರ ಕೋಣೆ ಅಂತ ಏನು ಹೇಳ್ತೀವಲ್ಲ, ದೇವರ ಮನೆ ಅಥವಾ ದೇವರ ಕೋಣೆ ಅಂತ ಹೇಳ್ತೀವಲ್ಲ, ಈ ರೀತಿಯಾಗಿ ಅಲ್ಲಿ ನಾವು ಪೂಜೆಯನ್ನು ಸಲ್ಲಿಸುವಂತಹ ಒಂದು ಮಂಟಪದಲ್ಲಿ ಈ ಒಂದು ಹಳದಿ ಬಟ್ಟೆಯ ವಸ್ತ್ರದಲ್ಲಿ, ಹಳದಿ ಬಟ್ಟೆ ಚಿಕ್ಕದಾಗಿರುವಂತಹ ಹಳದಿ ಬಟ್ಟೆ ತೆಗೆದುಕೊಳ್ಳಿ. ಹಾಗೆಯೇ ಆ ಒಂದು ದೇವರ ಜಗಲಿ ಮೇಲೆ ಅಥವಾ ದೇವರ ಮಂಟಪದ ಹತ್ತಿರ ನಿಮಗೆ ಇಷ್ಟ ಬಂದಂತಹ ದೇವರು, ಯಾಕಂದ್ರೆ ವಿಶೇಷವಾಗಿರುವಂತಹ ಮಾಸ, ಹಾಗಾಗಿ ನಿಮಗೆ ನಿಮ್ಮ ಅನುಕೂಲದ ಪ್ರಕಾರ ನಿಮಗೆ ಯಾವ ಒಂದು ಪ್ರೀತಿಯ ದೇವರಿದ್ದು ಆ ದೇವರಿಗೆ ನೆನೆಸಿಕೊಂಡು ಈ ಒಂದು ಲಕ್ಷ್ಮೀ ದೇವರ ಪಟದ ಮುಂದೆ ಅಥವಾ ವಿಗ್ರಹದ ಮುಂದೆ ಈ ಒಂದು ಹಳದಿ ಬಟ್ಟೆಯನ್ನು ಹಾಸಿ ಅದರ ಒಳಗೆ ಅಂದರೆ ಅದರ ಮೇಲ್ಭಾಗದಲ್ಲಿ ಅರಿಶಿನ ಕುಂಕುಮ ಹಚ್ಚಿ, ಹಾಗೆಯೇ ಈ ಒಂದು 5 ರೂಪಾಯಿ ನಾಣ್ಯ, ಏನು ನೀವು ತೆಗೆದುಕೊಂಡಿದ್ದಿಲ್ಲ, 8 5 ರೂಪಾಯಿ ನಾಣ್ಯ ತೆಗೆದುಕೊಳ್ಬೇಕು. 8 ಕಾಯಿನ್ ಇರಬೇಕು, 5 5 ರೂಪಾಯಿದು 8 ಕಾಯಿನ್ ಇರಬೇಕು. ಈ ರೀತಿಯಾಗಿ ನಾವು ತೆಗೆದುಕೊಂಡು ಪ್ರತಿಯೊಂದಕ್ಕೂ ಸಹ ನಾವು ಗಂಧ ಅರಿಶಿನ ಕುಂಕುಮ ಹಚ್ಚಬೇಕು. ಪ್ರತಿಯೊಂದು 8 ನಾಣ್ಯಕ್ಕೂ ಸಹ ನಾವು ಈ ರೀತಿಯಾಗಿ ಗಂಧ ಅರಿಶಿನ ಕುಂಕುಮ ಹಚ್ಚಬೇಕು. ಹಚ್ಚಿದ ನಂತರ ಅದಕ್ಕೂ ಸಹ ನಾವು ಪೂಜೆ ಸಲ್ಲಿಸಬೇಕು. ಪೂಜೆ ಸಲ್ಲಿಸಿ ನಂತರ ಅದನ್ನು ನಾವು ಒಂದು ಆ ಒಂದು ಏನು ಬಟ್ಟೆ ಇದೆಯಲ್ಲ, ಆ ಅರಿಶಿನದ ಬಟ್ಟೆ ಇಟ್ಟಿರ್ತೀವಲ್ಲ, ಅದರಲ್ಲಿ ನಾವು ಹಾಕಿ ಅದನ್ನು ಗಂಟು ಕಟ್ಟಬೇಕು. ಅದ್ರ ಜೊತೆಗೆ ವಿಶೇಷವಾಗಿ ಅಂತಂದರೆ ವೀಕ್ಷಕರೇ,
ಇನ್ನು ಬಹಳ ವಿಶೇಷ ಅಂತಂದ್ರೆ ಇದು ಕರ್ಪೂರ. ಪಚ್ಚ ಕರ್ಪೂರಕ್ಕೆ ಅತ್ಯಂತ ವಿಶೇಷವಾದಂತಹ ಫಲ ಕೊಡುವಂತಹ ಒಂದು ವಸ್ತು ಅಂತ ಹೇಳ್ಬೋದು. ಈ ಒಂದು ಪಚ್ಚ ಕರ್ಪೂರವು ಸಹ ನಾವು ತೆಗೆದುಕೊಳ್ಬೇಕಾಗತ್ತೆ. ನಾನು ಮೊದಲೇ ತಿಳಿಸಿಲ್ಲ, ಅದಕ್ಕಾಗಿ ನಾನು ನಿಮಗೆ ಸಾರಿ ಕೇಳ್ತೇನೆ. ಹಾಗಾಗಿ ಈ ಒಂದು ಪಚ್ಚ ಕರ್ಪೂರವು ಸಹ ಅಷ್ಟೇ, ಅಷ್ಟೊಂದು ಮಹತ್ವವಾಗಿರುವಂಥದ್ದು ಈ ಒಂದು ಪಚ್ಚ ಕರ್ಪೂರ. ಅದನ್ನು ಸಹ ನಾವು ಈ ಒಂದು ಹಳದಿ ಬಟ್ಟೆಯಲ್ಲಿ ಹಾಕಿಕೊಳ್ಬೇಕು. ಹಳದಿ ಬಟ್ಟೆಯಲ್ಲಿ ಒಂದು ಪಚ್ಚ ಕರ್ಪೂರ, ಹಾಗೆಯೇ 5 ರೂಪಾಯಿ ನಾಣ್ಯ, ಇದನ್ನ ನಾವು ಆ ಒಂದು ಹಳದಿ ಬಟ್ಟೆಯಲ್ಲಿ ಹಾಕಿ ಅದನ್ನ ಗಂಟು ಕಟ್ಟಬೇಕು. ಈ ಒಂದು ಪಚ್ಚ ಕರ್ಪೂರ ಅಮ್ಮನವರಿಗೆ ವಿಶೇಷವಾದಂತಹದ್ದು. ವೀಕ್ಷಿಸಿದ್ರೆ ನಾವು ಇದು 8 ಕಾಯಿನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು 5 ರೂಪಾಯಿ ನಾಣ್ಯದ 8 ಕಾಯಿನ್ಗಳಂತಂದ್ರೆ ಅದು ಅಷ್ಟಲಕ್ಷ್ಮಿಯ ಸ್ವರೂಪವಾಗಿರ್ತದೆ. ಹಾಗಾಗಿ ನಾವು ಅಷ್ಟಲಕ್ಷ್ಮಿಯ ಒಂದು ಅನುಗ್ರಹ, ಒಂದು ಕೃಪಾ ಪಡಿಬೇಕು ಅಂತಂದ್ರೆ ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ವೀಕ್ಷಕರೇ, ಇದು ಪಚ್ಚ ಕರ್ಪೂರವು ಅಷ್ಟೇ ಬಹಳ ಅಂದ್ರೆ ಬಹಳ ವಿಶೇಷ ಮಹತ್ವ. ನಿಮಗೆಲ್ಲರಿಗೂ ಸಹ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತಾನೆ. ಇನ್ನು ಕೆಲವೊಂದು ವೀಡಿಯೋದಲ್ಲಿ ಈ ಒಂದು ಕರ್ಪೂರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಹಾಗಾಗಿ ಎಷ್ಟೊಂದು ಮಹತ್ವವಿದೆ ಅಂದ್ರೆ ಖಂಡಿತ ನೀವು ಬೇಕಾದ್ರೆ ಹಲವಾರು ದೇವಾಲಯಗಳು ನೋಡಬಹುದು. ಈ ಒಂದು ಪಚ್ಚ ಕರ್ಪೂರ ವಿಶೇಷತೆಯನ್ನು ಕೂಡಿರ್ತದೆ. ನಮ್ಮಲ್ಲಿ ಎಂತದ್ದೇ ಒಂದು ಕಷ್ಟ ಕರ್ಪಣೆ ಇದ್ರು ಕೂಡ ಈ ಒಂದು ಪಚ್ಚ ಕರ್ಪೂರದ ಮೂಲಕ ನಾವು ಅದನ್ನ ನಿವಾರಿಸ್ಕೊಳ್ಬಹುದಾಗಿದೆ. ಇನ್ನು ಮನೆಯಲ್ಲಿ ಕೂಡ ದುಡ್ಡು ಶಾಶ್ವತವಾಗಿ ನಿಲ್ತಾ ಇಲ್ಲ, ಬರೀ ಖರ್ಚು ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮಲ್ಲಿ ವ್ಯಾಪಾರ ಕೂಡ ಹೆಚ್ಚಾಗ್ತಾ ಇಲ್ಲ. ಮೊದಲು ಚೆನ್ನಾಗಿ ನಡೀತಾ ಇತ್ತು, ಈಗ ಚೆನ್ನಾಗಿ ನಡೀತಾ ಇಲ್ಲ. ಈ ರೀತಿಯಾಗೆಲ್ಲ ಹೇಳ್ತಾ ಇರ್ತಾರೆ, ಲಾಭ ಕಡಿಮೆ ಆಗ್ತಾ ಇದೆ, ವ್ಯಾಪಾರ ಕಡಿಮೆ ಆಗ್ತಾ ಇದೆ, ಎಲ್ಲ ಬಂಡವಾಳ ಹೆಚ್ಚಾಕಿದೀವಿ ಆದ್ರೂ ಕೂಡ ನಮಗೆ ಆಗ್ತಾ ಇಲ್ಲ, ಯಾಕೋ ಏನೋ ಅನ್ನುವಂತ ಒಂದು ಕಿರಿಕಿರಿ ಉಂಟಾಗ್ತಿರ್ತದೆ. ಅಂತಹ ಸಮಯದಲ್ಲಿ ಈ ರೀತಿಯಾದಂತಹ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆ ಫಲ ಸಿಗ್ತದೆ ಅಂತ ಹೇಳ್ಬೋದು. ಇನ್ನು ಸಿರಿ ಸಂಪತ್ತು ಧನ ಕೂಡ ಹೆಚ್ಚಾಗ್ತದೆ ಅಂತ ಹೇಳ್ತಾ, ಇನ್ನು ಈ ಮನೆಗಳಲ್ಲೂ ಸಹ ಅಷ್ಟೇ. ಈ ರೀತಿಯಾಗಿ ನೀವು ಈ ಒಂದು ಚಿಕ್ಕ ಗಂಟನ್ನ ನಾನು ಹೇಳಿದ್ನಲ್ಲ, ಈ ಅಷ್ಟಲಕ್ಷ್ಮಿಯ ಒಂದು ರೂಪವಾಗಿ ಆ ಒಂದು ಕಾಯಿನ್ಗಳನ್ನ ಆ ಒಂದು ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ ಅದನ್ನು ನಾವು ಇಟ್ಟು ಪೂಜೆ ಮಾಡಬೇಕು. ಈ ಒಂದು ಪೂಜೆ ಸಲ್ಲಿಸುವಾಗ ಅದು 41 ದಿನಗಳ ತನಕ ನಾವು ಪೂಜೆ ಮಾಡಿದ್ದೇ ಆದರೆ ಖಂಡಿತ ಒಳ್ಳೆಯ ಫಲ ಪಡಿತೀರಾ. ನಿಮ್ಮಲ್ಲಿ ಆಗುತ್ತಿರುವಂತಹ ಒಂದು ವ್ಯಾಪಾರದಲ್ಲಾಗಲಿ, ಮನೆಗಳಲ್ಲಾಗಲಿ, ಅಥವಾ ಹಣ ಕೈಗೆ ಸಿಗ್ತಾ ಇಲ್ಲ ಅಂದರೆ ಬರ್ತಾ ಇದೆ ಹಾಗೆ ಹೋಗ್ತಾ ಇದೆ, ನಿನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನುವಂಥ ಒಂದು ಸಮಸ್ಯೆ ಇರ್ತಲ್ಲ, ಎಲ್ಲ ಒಂದು ಸಮಸ್ಯೆಗಳು ಕೂಡ ಈ ಒಂದು ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷದ ನಮಗೆ ಅನುಕೂಲ ಮಾಡಿಕೊಳ್ತಾಳೆ. ಈ ಒಂದು ಪರಿಹಾರ ಮಾಡಿದ್ರ ಮೂಲಕ ನಮಗೆ ಅನುಕೂಲ ಮಾಡಿಕೊಡ್ತಾಳೆ ಅಂತ ಹೇಳುತ್ತಾ, ಇನ್ನು ಇದೇ ರೀತಿಯಾಗಿ ಈ ಒಂದು ವ್ಯಾಪಾರ ಸ್ಥಳಗಳು ಕೂಡ ನೀವು ಈ ರೀತಿಯಾಗಿ ಇಡಬಹುದು ವೀಕ್ಷಕರೇ. ಈ ರೀತಿಯಾದಂತಹ ಪರಿಹಾರ ನಾ ಹೇಳಿದ್ನಲ್ಲ, ಇದು ಇದೇ ರೀತಿಯಾಗಿ ನೀವು ಅದನ್ನು ನಿಮ್ಮ ಒಂದು ವ್ಯಾಪಾರ ಮಾಡುವಂತಹ ಗಲ್ಲಾಪೆಟ್ಟಿಗೆಲ್ಲೂ ಕೂಡ ನೀವು ಇಟ್ಟಿದ್ದಾರೆ, ಅಲ್ಲೂ ಸಹ ನೀವು ಪೂಜಾ ಪುನಸ್ಕರಣ ಮಾಡಬೇಕಾಗುತ್ತೆ. ಅಂದರೆ ಅಲ್ಲಿಯೂ ಕೂಡ ನೀವು ನಿಮ್ಮ ವ್ಯಾಪಾರ ಕೇಂದ್ರದಲ್ಲಿ ಸ್ಥಳದಲ್ಲಿ ಏನು ನೀವು ಪೂಜೆ ಧೂಪಾರಾಧನೆ ಮಾಡ್ತಿರಲ್ಲ, ಧೂಪಾರಾಧನೆ ಸಾಂಬ್ರಾಣಿ ಹಾಕಬೇಕು ಅಂತ ಏನು ನಿಮ್ಮ ವ್ಯಾಪಾರದಲ್ಲಿ ಅಲ್ಲಿ ನಿಮಗೆ ಅವಕಾಶ ಇಲ್ಲ ಅಂದ್ರೆ ನೀವು ಅಗರಬತ್ತಿ ಆದರೂ ನೀವು ಬೆಳೆಸ್ತಿರಲ್ವ, ಆ ರೀತಿ ಅಗರಬತ್ತಿಯಿಂದ ಕೂಡ ನೀವು ಆ ಒಂದು ವ್ಯಾಪಾರದಲ್ಲಿ ಮಾಡಬಹುದಾಗಿದೆ. ಈ ರೀತಿ ಚಿಕ್ಕ ಗಂಟನ ಕಟ್ಟಿ ಈ ಒಂದು ನಾಣ್ಯಗಳ ಮುಖಾಂತರ ಪಚ್ಚ ಕರ್ಪೂರದ ಸಹಾಯದಿಂದ ವಿಶೇಷವಾದಂತಹ ಫಲ ಸಿಗ್ತದೆ ಈ ಒಂದು ಪಚ್ಚ ಕರ್ಪೂರ. ಹಾಗಾಗಿ ಈ ಒಂದು ಪಚ್ಚ ಕರ್ಪೂರದಿಂದ ನಾವು ಮಾಡಬಹುದಾಗಿದೆ, ತುಂಬಾ ಅನುಕೂಲ ಆಗ್ತದೆ ನಮಗೆ ಅಂತ ಹೇಳುತ್ತಾ, ಈ ಒಂದು ಗಂಟನ್ನ ಅದಕ್ಕೂ ಸಹ ನಾವು ಅಂಗಡಿಗಳಲ್ಲಿ ಕೂಡ ಅಗರಬತ್ತಿಯಿಂದ ನಾವು ಪೂಜೆ ಸಲ್ಲಿಸಿ ಅದೇ ರೀತಿಯಾಗಿ 41 ದಿನಗಳ ತನಕ ನಾವು ಅದನ್ನು ಪೂಜೆ ಸಲ್ಲಿಸಬೇಕು. ಧೂಪಾರಾಧನೆ ಮಾಡಿ ಬಹಳ ಒಳ್ಳೆಯದು, ಖಂಡಿತ ಹೆಚ್ಚು ನೀವು ಧನ ಲಾಭವನ್ನು ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ಆ ಒಂದು ತಾಯಿ, ಆ ಒಂದು ತಾಯಿಯ ಕೃಪಾ ಕಟಾಕ್ಷ ಇತ್ತು ಅಂದರೆ ಖಂಡಿತ ಯಾವುದೇ ಸಮಸ್ಯೆ ಕೂಡ ನಮಗೆ ಉಂಟಾಗುವುದಿಲ್ಲ. ಅವಳ ಒಂದು ಆಶೀರ್ವಾದವಿದ್ದರೆ ಖಂಡಿತ ಬೇಕಾದಂತಹ ಸಮಸ್ಯೆಯಲ್ಲೂ ಕೂಡ ನಾವು ಅದನ್ನು ನಿವಾರಣೆ ಮಾಡ್ಕೊಳ್ತಾ ಹೋಗ್ಬೋದು. ಅದೇ ರೀತಿಗೆ ಮನೆಯಲ್ಲೂ ಸಹ ಅಷ್ಟೇ, ನೀವು ಈ ರೀತಿ ನಿಮ್ಮ ಒಂದು ದೇವರ ಕೋಣೆಯಲ್ಲಿ 41 ದಿನಗಳ ತನಕ ಇಟ್ಟು ನೀವು ಪೂಜೆ ಸಲ್ಲಿಸಿ ಖಂಡಿತ ಒಳ್ಳೆಯ ಪರಿಹಾರ ನಿಮಗೆ ನಿವಾರಣೆ ಆಗ್ತದೆ, ನಿಮ್ಮನಿಗೆ ಒಳ್ಳೆ ಫಲ ಸಿಗ್ತದೆ ಅಂತ ಹೇಳ್ಬೋದು. ನಿಮಗೆ ಪರಿಹಾರ ಕೂಡ ಆಗ್ತದೆ ಅಂತ ಹೇಳ್ಬೋದು. ಯಾವುದೇ ಸಮಸ್ಯೆ ಕೂಡ ಉಂಟಾಗುವುದಿಲ್ಲ. ಒಳ್ಳೆ ಶ್ರದ್ಧೆಯಿಂದ ಮಾಡಿ, ಖಂಡಿತ ಈ ಒಂದು ಮಾಸ ವಿಶೇಷವಾಗಿರುವಂತಹ ಮಾಸ, ಅದರಲ್ಲೂ ಸಹ ಇಂದು ಪಚ್ಚ ಕರ್ಪೂರ ಅದ್ಭುತವಾದಂತಹ ಫಲ ಕೊಡುವಂತಹದ್ದು. ಹಾಗಾಗಿ ಈ ಒಂದು ಪಚ್ಚ ಕರ್ಪೂರದ ಸಹಾಯದಿಂದ ನೀವು ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗ್ತದೆ. ಹೀಗೆ ಇನ್ನು ಅನೇಕ ವಿಚಾರವನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಲ್ಲಿ ವೀಕ್ಷಕರೇ, ಧನ್ಯವಾದಗಳು.